हेलो फ्रेंड्स, वेलकम बैक टू अवर चैनल। सो फ्रेंड्स एल्ला हेगिद्रा एल्ला सूपर आगिद्रा अंत अंदुकोंडिदीनि। सो वेलकम बैक टू न्यू गेम प्ले वीडियो ऑफ माफिया 2। माफिया 2 ना फर्स्ट एपिसोड नोडिल्ल अंतंद्रे डिस्क्रिप्शन लिंक हाकिर्तीनि, ऐ बटन कोट्टिर्तीनि, होगि नोडि। सो माफिया 2 फर्स्ट गेम प्ले एनागित्तप्प अंतंद्रे, सो नावु सिसिली अन्नो ओंदु कंट्री इंद अमेरिकागे शिफ्ट आगिद्वि फ्यामिली समेत। सो अल्लि अप्प दुडिता इद्रु, सो नानु चिक्कोरागित्तु ई क्यारेक्टर्। अदाद्मेले नेक्स्ट बेळिता बेळिता सो ओंदु राबरिगे होद्वि। सो आ राबरिलि सिगाकोंडु पोलीस् हत्र ಜೈಲ್ಗೆ ಹೋಗಬೇಕಾಯಿತು। ಆ್ಯಂಡ್ ಅಲ್ಲಿಂದ ಸೋಲ್ಜರ್ ಆಗಿ, ಸೊ ಸಿಸ್ಲಿ ಕಂಟ್ರಿ ಮೇಲೇ ಅಮೇರಿಕನ್ ಸೋಲ್ಜರ್ ಆಗಿ ದಾಳಿ ಮಾಡಿ ವಾರಲ್ಲಿ ಗೆದ್ದಿದ್ದಾಯಿತು। ಆ್ಯಂಡ್ ವಾರ್ ಕಂಪ್ಲೀಟ್ ಆದಮೇಲೆ ಮನೆಗೆ ಬರಲೇಬೇಕು। ಸೊ ಆವಾಗ ನಮ್ಮ ಫ್ರೆಂಡ್ ಸಿಕ್ಕಿದ್ದ, ಸೊ ರೈಲ್ವೆ ಸ್ಟೇಷನಲ್ಲಿ ಪಿಕಪ್ ಮಾಡ್ಕೊಂಡೋಗಿ ಬಂದಿದ್ದ। ಸೊ ಇಲ್ಲೇ ಶಾರ್ಟ್ಕಟ್ ಇದೆ, ಹೀಗೆ ಹೋಗೋಣ। ಸೊ ಇಲ್ಲೇ ಅಪಾರ್ಟ್ಮೆಂಟಲ್ಲಿ ಮನೆ ಇದೆ ಅಂತ ಹೇಳಿದ್ದಾನೆ। ಅವ್ನು ಸಿಕ್ಕಿದ್ನಲ್ಲ, ಸೊ ಬಾನಂದ್ ರೆಸ್ಟೋರೆಂಟ್ ಮೀಟ್ ಆಗಿದ್ವಿ। ಸೊ ಮನೆಗೆ ಹೋದೆ, ಅವನು ನೆಕ್ಸ್ಟ್ ಡೇ ಬಂದು ಮೀಟ್ ಆಗುವಂತಂದ। ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ। ಅವ್ನ ರೂಮ್ ನನಗೆ ಎಕ್ಸಾಕ್ಟಾಗಿ ಇಲ್ಲೇ ಇದೆ ಅಂತ ಗೊತ್ತಿಲ್ಲ, ನೋಡಬೇಕು। Excuse me, ma'am. Do you know what Joe Barber... Okay, ivaru kelda ivaru helidru mundgade right side alli ide nodi anta. Okay, ready aagibidane full karkondo hogana iga. Last 3 years? More like the last 3 months. I barely had time to furnish the place. 3 months? Holy shit. Elli karkondo hogta idane anta gottilla, but ಫುಲ್ ರೆಡಿ ಆಗ್ಬಿಟ್ಟಿದ್ದಾನೆ। ಅವ್ನು ರೆಡಿ ಆಗಿರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ। ಆ್ಯಂಡ್ ಇನ್ನೊಂದು ಕೋಲ್ಡ್ ಕಂಟ್ರಿ ಎಲ್ಲ ಅಷ್ಟು ರೆಡಿ ಆಗಲೇಬೇಕು, ನಾವು ನಾರ್ಮಲ್ ಆಗಿದ್ದೀವಿ। ಆ್ಯಂಡ್ ನಿಮ್ಗೆ ಗೇಮ್ ಪ್ಲೇಸ್ ಹೇಗನ್ಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ಸಖತ್ ರೆಸ್ಪಾನ್ಸ್ ಕೊಡ್ತಿದ್ರೆ ನಿಜವಾಗ್ಲು ಇಷ್ಟ ಆಗ್ತಾ ಇದೆ। ಪ್ರತಿ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ ಅಷ್ಟು ರೆಸ್ಪಾನ್ಸ್ ಬರ್ತಾ ಇದೆ। ಓಕೆ, ಇಲ್ಲೇ ಪಾರ್ಕಿಂಗಲ್ಲಿ ಕಾರ್ ನಿಲ್ಸಿದ್ದಾನೆ ಅನ್ಸುತ್ತೆ। ಸೊ ಕಾರ್ ಹತ್ರ ಹೋಗ್ತಾ ಇದೀವಿ, ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಇಲ್ಲೋ, ದಾರಿ ತಪ್ಪಿದ ಮಗ ಆಗ್ಬಿಟ್ನು ಅಂತ। ಹಿಂದೆ ತಾನೆ ಅವನ ಬಾಗಿಲ್ ತೆಗೆದ ತಕ್ಷಣ ನಮಗಿಂತ ಮುಂಚೆ ಹೆಂಗ್ ಹೋಗ್ತಾನೆ? ಓ, ಈ ಗ್ಯಾರೇಜ್ ಅಲ್ಲಿ ಕಾರ್ ಇದೆ, This is one of the nicest cars money can buy. I didn't drive a tank, I drove a Jeep. It's never mind. You're going to let me drive it? All right. ಕಾಮಿಡಿ ಮಾಡ್ತಿದಾನೆ, ನೀನು ಕಾರ್ ಓಡಿಸೋದಕ್ಕೆ ಬರುತ್ತಾ ಅಂತ। All right, when it's ತೋರ್ಸಣ ಹೆಂಗ್ ಓಡಿಸ್ಬೇಕು ಕಾರು ಅಂತ। ಅಂದ್ರೆ ಫುಲ್ ಎಕ್ಸ್ಟ್ರೀಮ್ ಎಂಡ್ಗೆ ಹೋಗಿ ಮತ್ತೆ ಗುದ್ದದೆಲ್ಲ ಬರ, ನಾರ್ಮಲ್ ಆಗಿ, ಯಾಕೆಂದ್ರೆ ಸ್ನೋ ಬಿದ್ದಿರುತ್ತೆ ರೋಡ್ ಮೇಲೆ। ಕಾರ್ ಕೂಡ ಚೆನ್ನಾಗಿದೆ। ಓಕೆ, ಸೊ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ನೋಡಬೇಕು। ಕಾರ್ ಪರ್ಚೇಸ್ ಮಾಡೋದಕ್ಕೆ ಇರ್ಬೋದಾ ಅಂತ ಅನ್ಕೊಂಡಿದ್ದಿಲ್ಲ, ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಅವ್ನು ಫೋನಲ್ಲಿ ಮಾತಾಡಿದ್ದೆಲ್ಲ ಕೇಳಿ ನನಗೆ ಅನಿಸಿತ್ತು। ಸೊ ಕಾರ್ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ। ಆ್ಯಂಡ್ ಕಾರ್ ಕೂಡ ಚೆನ್ನಾಗಿದೆ, ಹ್ಯಾಂಡ್ಲಿಂಗ್ ಭಾಳ ಚೆನ್ನಾಗಿದೆ ಅಂತ ಏನು ಸೂಪರ್ ಕಾರ್ ಅಷ್ಟು ಬರಲ್ಲ, ನಾನು 1940s ಸೂಪರ್ ಕಾರ್ಸ್ ಎಲ್ಲಿತ್ತು ರೈಟ್। ಆ್ಯಂಡ್ ಪೊಲೀಸರಿಂದ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕೆಂದರೆ ಓವರ್ ಸ್ಪೀಡ್ ಆದರೆ ಸ್ನೋ ಈ ರೋಡ್ಸ್ ಬೇರೆ, ಸ್ನೋ ಬಿದ್ದಿರುತ್ತೆ ರೋಡ್ಸ್ ಮೇಲೆಲ್ಲ, ಫೈನ್ ಬೀಳೋಂಥ ಚಾನ್ಸ್ ಇರುತ್ತೆ। ನೇಚರ್ ಮಾತ್ರ ಸಖತ್ ಕೂಲ್ ಆಗಿದೆ, ಈ ಥರ ಇದ್ದರೆ ಭಾಳ ಖುಷಿ ಆಗುತ್ತೆ। ಬಟ್ ಫುಲ್ ತಲೆನೋವು ಇದು, ಈ ಥರ ಇದ್ಬಿಟ್ರೆ ಫುಲ್ ಶೀತ ನೆಗಡಿ ಕಷ್ಟಪಡಬೇಕು, ಆ್ಯಂಡ್ ಕರೋನಾ ಆ ಟೈಮಲ್ಲಿ ಇದು ಬೇಡವೇ ಬೇಡ। ಸಾರಿ, ಎಸ್, ಕಾರ್ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು, ಇದೇ ಕಾರು ಹೇಗಿದೆ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಮಾಡ್ಸೋಣ, ಇನ್ನು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಸೋಣ, ನಾನು ಕಾರ್ ಸರಿಯಾಗಿ ನೋಡಲಿಲ್ಲ, ಇನ್ನೊಂದ್ಸರಿ ನಾನು ಕಾರ್ ನೋಡ್ಕೊಂಬಂದ್ಬಿಡ್ತೀನಿ। ಕಾರ್ ಚೆನ್ನಾಗಿದೆ, ಸ್ವಲ್ಪ ಕಲರ್ ಚೇಂಜ್ ಮಾಡ್ಸೋಣ, ವೈಟ್ ಕಲರ್ ಮತ್ತೆ ಸ್ನೋಗೆ ಮ್ಯಾಚ್ ಆಗ್ತಾ ಇಲ್ಲ, ಬ್ಲ್ಯಾಕ್ ಆದ್ರೂ ಮ್ಯಾಚ್ ಆಗಲ್ಲ, ಬೇರೆ ಕಲರ್ ಟ್ರೈ ಮಾಡಿ ನೋಡೋಣ। ಇವನು ಏನ್ ಗುರು, ಹಿಂದೆ ಇರ್ತಾನೆ, ಬಾಗಿಲು ತೆಗೆದ ತಕ್ಷಣ ಪಟ್ ಅಂತ ಮುಂದೆ ಬರ್ತಾನೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಪೇಪರ್ಸ್ಗೋಸ್ಕರ। Yes, sir, all the way. This is Vito, my oldest friend. This is Giuseppe, the best safe cracker in Empire Bay. Retire, please. ಸೊ ಇವ್ರದ ಅನ್ಸುತ್ತೆ ಕಾರು, ಅಥವಾ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡ್ತಾರೆ। ನನ್ನ ಹತ್ರ ದುಡ್ಡಿಲ್ಲ, ಇವನೇ ಕೊಡ್ತಾನೆ ಅನ್ಸುತ್ತೆ ದುಡ್ಡು। ಓಕೆ, ಪೇಪರ್ಸ್ ಪೇಪರ್ಸ್ ಅಷ್ಟೇ ಮುಗೀತು। ಅಂದ್ರೆ ಲೈಕ್ ಅವತ್ತು ಸಹಾಯ ಮಾಡಿದ್ವಿ, ಇವತ್ತೊಂದು ಕಾರ್ ಬಂತು ಅವನ ಕಡೆಯಿಂದ, ಅಂಡ್ ಕೀ ಬೇಕಲ್ಲ, ಕೀ ಇಲ್ಲ ಅಂದ್ರೆ ಯು ಕ್ಯಾನ್ ಟೆಸ್ಟ್ ಇಟ್ ರೈಟ್ ನೌ.
Take this lock. You just need to insert the pick into the lock and lift all the pins. Okay, you use the wrench to hold the pins one by one. When all of the pins are set, ಒಂದೇ ಸರಿ ಮಾಡ್ಬಿಡ್ತೀನಿ ಬಿಡಿ, ಟೆನ್ಷನ್ ಬೇಡ. ಓಕೆ, 1 2 3. ಓಕೆ, ಒಂದೇ ಸರಿ ಕಂಪ್ಲೀಟ್ ಆಯ್ತು. ಸೊ ಈ ತರ ಕೀ ಓಪನ್ ಮಾಡ್ಬೇಕಾದ್ರೆ, ಸೊ ಈ ಕಾರ್ ನಮ್ದಾಯ್ತು, ಕಾರ್ ಪರ್ಚೇಸ್ ಮಾಡಾಯ್ತು. ಈಗ ಹೋಗೋಣ, ಸ್ವಲ್ಪ ಅದನ್ನೆಲ್ಲ ರಿಪೇರ್ ಮಾಡಿಸೋ ಕೆಲಸ ಇದೆ, ಟ್ಯೂನ್ ಮಾಡಿಸ್ಬೇಕು ಸ್ವಲ್ಪ. ಓಕೆ, ಇವನ್ ಕಾರ್ ಇಲ್ಲೇ ಬಿಟ್ಟು ಈಗ ನಮ್ಮ ಕಾರ್ನ ರೈಡಿಗೆ ತೊಗೊಂಡೋಗೋಣ. ಆ್ಯಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟೋಗುತ್ತೆ ಅಂತ ನಾನು ಚೆಕ್ ಮಾಡಬೇಕು. ನನ್ನ ಪ್ರಕಾರ ಒಂದು 80 ಹೋಗುವರೆಗೂ ಟೈಮ್ ಮಾಡ್ಬೋದು ಹೈವೇಲಿ ಅಂತ ಅನ್ಸುತ್ತೆ. 80 ಈ ಕಾರ್ ನೋಡಿದ್ರೆ, ಓ ಐ ಥಿಂಕ್ ಏನಿದು ಅಂದರೆ ಕಳ್ತನ ಮಾಡಿ ಆ ಥರ ಕಾರ್ ಪರ್ಚೇಸ್ ಮಾಡಿದ್ವ. ನಾನು ಅದು ಅನ್ಕೊಂಡು ಇಷ್ಟು ಸುಲಭ ಹೆಂಗೆ ಆಗೋಗ್ಬಿಡ್ತಲ್ಲ, ಲೈಕ್ ಸೆಕೆಂಡ್ ಹ್ಯಾಂಡೆಡ್ ಕಾರ್ ಅಥವಾ ಅವರು ಕಳ್ತನ ಮಾಡಿ ಏನೋ ಒಟ್ಟು ನಮಗೆ ಕಾರ್ ಬಂತಲ್ಲ, ಸೊ ಇನ್ಮೇಲೆ ಹೆಂಗೆ ಮೇಂಟೈನ್ ಮಾಡೋದಂತ ನಮಗೆ ಗೊತ್ತು. ಓಕೆ, ಈಗ ಹೈ ಸ್ಪೀಡ್ ಚೆಕ್ ಮಾಡೋಣ. ಮತ್ತು ಪೊಲೀಸ್ ಬರ್ತಾ ಇದ್ದಾರೆ, ಪೊಲೀಸ್ನೇ ಸ್ವಲ್ಪ ತಪ್ಪಿಸ್ಕೋಬೇಕು. ಇಲ್ಲೇ ಹೈವೇ ಇದೆ, ಸೊ ರೈಟಿಗೆ ತೊಗೊಂಡ್ರೆ ಹೈವೇ ಡೈರೆಕ್ಟಾಗಿ ಹೋಗ್ಬಿಟ್ರೆ, ಸೊ ಪೊಲೀಸಿಂದ ಸ್ವಲ್ಪ ಇಲ್ಲೇ ರೈಟ್ 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 ರೈಟ್. ಆ್ಯಂಡ್ ಸ್ಲಿಪ್ಪರಿ ರೋಡ್ಸ್ ಎಲ್ಲ ಸ್ವಲ್ಪ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಸ್ಪೀಡಾಗಿ ಹೋಗಿ ಟರ್ನಿಂಗ್ ಅಲ್ಲಿ ಬಹಳ ಕಷ್ಟ ಆಗುತ್ತೆ. ಇವನಿಗೆ ಏನ್ ಗುರು ಇಷ್ಟ ಲೆಫ್ಟ್ ಅಲ್ಲಿ ಇದ್ದವನಿಗೆ ಹೇಳಿದೆ. ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಾಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ನೋಡ್ತಾ ಇರ್ತೀನಿ. ನಿನಗೆ ಫುಲ್ ಅರ್ಜೆಂಟ್ ಇದ್ದಂಗೆ ಇದೆ, ಹೋಗ್ ಗುರು. ಏನ್ ಗುರು ಸುಮ್ಮನೆ ಅಡ್ಡಾಟ, ಹೊಸ ಗಾಡಿ ಈಗಿನ ಸಂಗತಿ, ಹಿಂಗಿದ್ರು ರಿಪೇರ್ ಮಾಡಿಸ್ಬೇಕಲ್ಲ. ಆ್ಯಂಡ್ ನಂಬರ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಎಣ್ಣೆ ಗಿಣ್ಣೆ ಹೊಡೆದಿದ್ಯಾ ಹೆಂಗೆ ಅಲ್ಲ, ಅವನು ಓಡಿಸ್ತಿರೋ ಗಾಡಿ ಓಡಿಸ್ತಿರೋ ನೋಡಿದೆ ಹಂಗೆ ಇದೆ. ಎಣ್ಣೆ ನಮ್ದು ಊಟ ನಿಮ್ದು ಅಂತ ನಮ್ಮ ಬ್ಯಾಟ್ ಸಿಂಗರ್ ಸ್ಟಿಲ್ ಟ್ರೈ ಮಾಡಿದೆ. ಓಕೆ, ಇಲ್ಲೇ ಎಲ್ಲ ಇದೆ ಅನ್ಸುತ್ತೆ. ಸೊ ಹೋಗಿ ಸ್ವಲ್ಪ ಗಾಡಿನ ಚೇಂಜ್ ಮಾಡ್ಸೋಣ. ಆ್ಯಂಡ್ ಇದಕ್ಕೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೀವು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಸೊ ಇಫ್ ಸಪೋಸ್ ನಿಮ್ಮ ಕಲರ್ ಮ್ಯಾಚ್ ಆದರೆ ಓಕೆ, ಮ್ಯಾಚ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಅದರ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ್ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಚೇಂಜ್ ಮಾಡ್ಸೋಣ. ಬಿಕಾಸ್ ಸ್ವಲ್ಪ ಅಮೌಂಟ್ ಕಮ್ಮಿ ಇದೆ, ಕಾರ್ ಪರ್ಚೇಸ್ ಮಾಡೋದಕ್ಕೂ ಅವನೇ ಕೊಟ್ಟಿದ್ದಾನೆ, ಸೊ ಇದಕ್ಕೂ ಅವನೇ ಕೊಡ್ತಾನೆ, ಎಲ್ಲದಕ್ಕೂ ಅವನೇ ಕೇಳೋದಕ್ಕೆ. ಓಕೆ, ಓಪನ್ ಮಾಡೋ. ಓಕೆ, ಇನ್ನೊಂದ್ಸರಿ ಆಗಿದ್ರೆ ಇವಾಗ ಫೈರ್ ಮಾಡ್ತೀನಿ. ಒಂದು ಹೆಡ್ಲೈಟ್ ಹೋಗಿದೆ, ರಿಪೇರ್. ಸೊ ಈಗ ಪ್ಲೇಟ್ ಚೇಂಜ್ ಮಾಡೋಣ. ಸೊ MK ಅಂತ ಹಾಕ್ಸ್ಬೇಕು. ಮನೋಜ್ ಕೈ ಸ್ಟೋರಿ ಗೇಮಿಂಗ್ ಆಗಿರೋದ್ರಿಂದ MK ಅಂತ ಹಾಕ್ಸ್ಬೇಕು. ಓಕೆ, ಡನ್. ಓಕೆ, ಕಂಪ್ಲೀಟ್ ಆಯಿತು. ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿದೀವಿ, ಆಲ್ಮೋಸ್ಟ್ ಚೆನ್ನಾಗಿದೆ. ಓಕೆ, ಸೊ ಇವಾಗ ಸ್ವಲ್ಪ ಕಾರ್ ರಿಪೇರ್ ಮಾಡಿಸ್ಬೇಕು. ಹೆಡ್ಲೈಟ್ ಗಿಡ್ಲೈಟ್ ಎಲ್ಲ ಹೋಗಿದೆಯಲ್ಲ, ಅದೆಲ್ಲ ಸ್ವಲ್ಪ ಟಚ್ ಆಯ್ತಲ್ಲ, ಸೊ ಅದನ್ನು ರಿಪೇರ್ ಮಾಡಿಸೋಣ. ಓಕೆ, ರಿಪೇರ್ ಆಗೋಯ್ತು ಕಾರ್, ಈಗ ಸ್ವಲ್ಪ ಟ್ಯೂನ್ ಮಾಡಿಸೋಣ. ಓಕೆ, ಅದು ಕಂಪ್ಲೀಟ್ ಆಗೋಯ್ತು. ಸೊ ನೆಕ್ಸ್ಟ್ ಕಾರ್ ಕಲರ್ ಚೇಂಜ್ ಮಾಡಿಸ್ಬೇಕು. ರೈಟ್, ಕಲರ್ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಜವಾಗ್ಲೂ ಆ ಕಲರ್ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ, ನಿಜವಾಗ್ಲೂ ಕಾರ್ ಕಲರ್ ಚೇಂಜ್ ಮಾಡಿಸೋಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನನಗೆ ಡಾರ್ಕ್ ಕಲರ್ಸ್ಗಿಂತ ಸ್ವಲ್ಪ ಲೈಟ್ ಇರಬಾರ್ದು, ಡಾರ್ಕ್ ಇರಬಾರ್ದು, ಸ್ವಲ್ಪ ಈ ಥರ ಕಲರ್ಸ್ ಇದ್ರೆ ಚೆನ್ನಾಗಿ ಕಾಣುತ್ತೆ. ಇದು ನನಗೆ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, Are you looking for a new set of wheels? Take your pick, pal. Thanks a lot. Fennel chana kaanta ide. So ee car horagade bandaayitu. ಓಕೆ, ಇನ್ನೂ ಒಂದು ರೈಡ್ ಹೋಗ್ಬೇಕು ನಾನು, ಯಾಕೆ ಅಂತಂದರೆ ಪೊಲೀಸ್ ಕಾರ್ಟ್ ಆಯಿತು, ಸರಿಯಾಗಿ ಓಡಿಸೋಕ್ಕಾಗಲಿಲ್ಲ. ಸೊ ಈಗ ಇನ್ನೊಂದು ಕಡೆ ಹೈವೇಗೆ ತೊಗೊಂಡು, ಸಾರಿ ಸರ್, ಸೊ ಇನ್ನೊಂದು ಕಡೆ ಹೈವೇಗೆ ತೊಗೊಂಡೋಗೋಣ. ಟ್ರಾಫಿಕ್ ಸಖತ್ತು ಟ್ರಾಫಿಕ್ ಇದೆ ಇಲ್ಲಿ. ಆ್ಯಂಡ್ ಪೊಲೀಸಿಂದ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾ ಇದ್ದಾನೆ, ನಾವು ಇರ್ತೀವಿ ಹುಷಾರಾಗೆ ಪೊಲೀಸಿಂದ. ಓಕೆ,
ಆ್ಯಂಡ್ ಈ ಥರ ಇದ್ದರೆ ವೆದರ್ ಅಂದರೆ ಮೂಡ್ ಚೆನ್ನಾಗಿರಲ್ಲ, ಬಟ್ ಒಂದು ಸರಿ ಎರಡು ಸರಿ ಚೆನ್ನಾಗಿರುತ್ತೆ. ಸ್ನೋ ಬಿದ್ದರೆ ಅಥವಾ ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಬಟ್ ಅದೇ ಮತ್ತೆ ಪ್ರತಿ ಸರಿ ಅದೇ ಯಾವಾಗಲೂ ಅದೇ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಬಟ್ ಈ ಥರ ವೆದರ್ ಇದ್ದರೆ ಒಂದು ಸರಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ನಮ್ಗೆ ಅನಿಸುತ್ತೆ ರಿಯಲಾಗಿ. ಅಲ್ಲ ಭಾಳ ಜನ ಟೂರ್ ಹೋಗ್ತಾ ಇರ್ತಾರಲ್ಲ, ಅಲ್ಲೆಲ್ಲ ಹಾಕ್ತಾ ಇರ್ತಾರೆ, ಬಟ್ ನಾನು ಇಲ್ಲಿವರೆಗೂ ಹೋಗಿಲ್ಲ. ಈ ಥರ ವೆದರ್ ಇದ್ರೆ ನನಗೆ ಭಾಳಷ್ಟು ಖುಷಿ ಆಗುತ್ತೆ. ಕಾರ್ ಹ್ಯಾಂಡ್ಲಿಂಗ್ ಮಾತ್ರ ಭಾಳ ಚೆನ್ನಾಗಿದೆ, ನಿಜವಾಗ್ಲೂ ಸಖತ್ತಾಗಿರೋ ಕಾರ್ ಸೆಲೆಕ್ಟ್ ಮಾಡಿದ್ದಾನೆ. ಬಟ್ ಇದು ಯಾವ ಕಾರು ಅಂತ ನನ್ನ ಗೊತ್ತೇ ಆಗಲಿಲ್ಲ. ಅದು ಮಾಡೆಲ್ ಅಲ್ಲ, ಕಳ್ಳತನ ಮಾಡಿ ನಮಗೆ ಮಾರಿರೋದು ಅಥವಾ ಯಾರಾದ್ರೂ ಪರ್ಚೇಸ್ ಮಾಡಿ ನಮಗೆ ಮಾರಿರೋದು. ಪರ್ಚೇಸ್ ಮಾಡಿ ಮಾರಿದ್ರೆ ಪೊಲೀಸ್ ನಮ್ಮಿಂದೆ ಬರ್ತಾ ಇರಲಿಲ್ಲ ನನಗೆ ಗೊತ್ತಿರೋ. ಹ್ಯಾಂಡ್ಲಿಂಗ್ ಪರ್ಫೆಕ್ಟ್ ಆಗಿದೆ, ಬಟ್ ಈ ಒಂದು ರೋಡ್ಗೆ ನನಗೆ ಡ್ರೈವಿಂಗ್ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಅದರ್ವೈಸ್ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ, ಕಾರ್ ಚೆನ್ನಾಗಿದೆ, ಹೆವಿ ಇದೆ ಕಾರು. ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಈಗ ಟ್ರೈ ಮಾಡೋಣ. ಸೊ ಲಾಸ್ಟ್ ಅಲ್ಲಿ ಹೈವೇನಲ್ಲಿ ಅವನು ಯಾರೋ ಒಬ್ಬನು ಎಣ್ಣೆ ಹೊಡೆದಿದ್ನಲ್ಲ, ಅಲ್ಲಿಂದ ಸ್ವಲ್ಪ ನನಗೆ ಬೇಜಾರಾಯಿತು, ಕಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಟ್ರೈ ಮಾಡಲಿಲ್ಲ. ಸೊ ಇವಾಗ ಟ್ರೈ ಮಾಡೋಣ. ಏನಂತಂದರೆ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ರೈಟ್ ಲೆಫ್ಟ್ ಗಾಡಿ ಹೇಳಿದ್ರೂ ಒಂದು ಸೈಡ್ಗೆ ಹೋಗ್ಬಿಡುತ್ತೆ, ಹಂಗೆ ಸ್ಲಿಪ್ ಆಗಿಬಿಡತ್ತೆ. ಓಕೆ, ಇವಾಗ ಕಾರ್ ಫೋಕಸ್ ಮಾಡೋಣ. ಇವಾಗ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟೋಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾರು ಕರೆಕ್ಟಾಗಿ ತಿಳಿಸ್ತಾರೆ ನೋಡೋಣ. ಓಕೆ, ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೋಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಂಡ್ ಮಾಡುವಂಥ ಟೈಮ್ ಬಂತು. ಸೊ ಇದೇ ಥರದ ಗೇಮ್ ಪ್ಲೇಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾಫಿಯಾ 2ನ ಗೇಮ್ ಪ್ಲೇ ಆಯಿತು, ನೆಕ್ಸ್ಟ್ ಸ್ಲೀಪಿಂಗ್ ಡಾಗ್ಸ್ ಗೇಮ್ ಪ್ಲೇ ಬರುತ್ತೆ. ಸಖತ್ತಾಗಿ ರೆಸ್ಪಾನ್ಸ್ ಕೊಡ್ತಾಯಿದ್ರೆ ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಗ್ತಾಯಿದೆ. ಸೊ ನಿಮ್ಗೆ ಈ ಗೇಮ್ ಪ್ಲೇ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ಥರದ ಗೇಮ್ ಪ್ಲೇಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು, ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿದೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಬಾಯ್.